ಭಗವದೇ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರು. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಹಳ ಪ್ರಬಲವಾಗಿರತಕ್ಕಂಥ ಸಂಚಿಕೆ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿನ ದಿನ ತಿಳಿಸ್ತಕ್ಕಂಥದ್ದು ವಿಷಯಗಳಿಂದ ಹೇಳಿದ್ರೆ ಪ್ರಬಲವಾಗಿರತಕ್ಕಂಥದ್ದು 27 ಮಹಾನಕ್ಷತ್ರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. 27 ಮಹಾನಕ್ಷತ್ರದ ವಿಶೇಷತೆ, ಗುಣ, ಸ್ವಭಾವ, ಹುಟ್ಟಿದವರ, ಜನಿಸಿದವರ ಎಲ್ಲ ಥರದ ವಿಶೇಷತೆಗಳ, ಅವರ ಲಕ್ಷಣಗಳು ಏನೆಲ್ಲ ಇರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದರೆ ಪ್ರಬಲವಾಗಿ ನೋಡಿ, ಮುಖ್ಯವಾಗಿ ಬಂದು ಪ್ರಾರಂಭದಲ್ಲಿ ಮೊದಲನೇ ನಾವು ಅಶ್ವಿನಿ ಮಹಾನಕ್ಷತ್ರವನ್ನು ತಗೊಳ್ತೇವೆ. ಅಶ್ವಿನಿ ಮಹಾನಕ್ಷತ್ರ ಅಂತಕ್ಕಂಥದ್ದು ವಿಶೇಷದಾಯಕವಾದ ನಕ್ಷತ್ರವಾಗಿದೆ. ಯಾಕಂತ ಹೇಳಿದ್ರೆ ಆ ಅಶ್ವಿನಿ ನಕ್ಷತ್ರಕ್ಕೆ ಬಂದು ಆದ್ಯ ನಾಡಿ ಯೋವಿನಿಗೊಂದು ಪ್ರಾಣಿ ಬರ್ತದೆ. ವಿಶೇಷವಾಗಿ ಪ್ರಾಣಿ ಕುದುರೆ ಆಗ್ತದೆ, ಮತ್ತು ಇದು ದೇವಗಣಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗುತ್ತೆ. ಹಾಗೆ ಈ ಅಶ್ವಿನಿ ಮಹಾನಕ್ಷತ್ರದಲ್ಲಿ ಇರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂತಹ ಮನಸ್ಥಿತಿ, ಗುಣ, ಸ್ವಭಾವಗಳು ಮತ್ತು ಅವರೆಲ್ಲ ಹೇಗೆಲ್ಲ ಇರ್ತಕ್ಕಂಥದ್ರ ಬಗ್ಗೆ ನಾನು ಈ ಸಂಚಿಕೆ ತಿಳಿಸ್ತಾ ಇದ್ದೇನೆ. ನೋಡಿ, ಇವರು ಪ್ರಮುಖವಾಗಿ ಬಂದು ಕಣ್ಣುಗಳು ಅಗಲವಾಗಿರ್ತದೆ, ಹಾಗೆ ಹಣೆ ಎತ್ತರವಾಗಿರ್ತದೆ. ಹಾಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸ್ತಕ್ಕಂಥದ್ದು ಬಹಳ ಆಕರ್ಷಣೆಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸೌಮ್ಯ ಸ್ವಭಾವದವರು, ಹಾಗೆ ಗುರುವಿನ ಬಹಳ ಗೌರವಿಸ್ತಕ್ಕಂಥ ವ್ಯಕ್ತಿಗಳು. ಯಾಕಂತ ಹೇಳಿದ್ರೆ ಯಾವುದೇ ದೇವಸ್ಥಾನ ಮತ್ತು ಮಂದಿರ ಮತ್ತು ಹಿರಿಯರಿಗೆ ಬಹಳ ಪ್ರಾಮುಖ್ಯತೆಯಾಗಿ ಸ್ಥಾನಮಾನಗಳಲ್ಲಿ ಇಟ್ಕೊಳ್ತಕ್ಕಂಥ ವ್ಯಕ್ತಿತ್ವಗಳು ಆಗಿದ್ದಾರೆ. ಹಾಗೆ ನೋಡಿ, ಇವರು ಎಲ್ಲ ವಿಷಯದಲ್ಲೂ ಕೂಡ ಬಹಳ ಕ್ರಿಯಾಶೀಲರಂತ ಹೇಳಿದ್ರೆ ಪ್ರಮುಖವಾಗಿ ಬಂದು ಇವರು ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಕೂಡ ಮುಂದಿರ್ತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದಾಗಿದೆ. ಆ ಕಾರಣದಿಂದ ಮತ್ತು ಜ್ಞಾನ, ಬುದ್ಧಿ, ಚುರುಕುತನ ಬಹಳ ಇವರಲ್ಲಿರ್ತಕ್ಕಂಥದ್ದು. ಯಾಕಂದರೆ ಒಂದು ಜಾಗದಲ್ಲಿ ನಿಲ್ಲಲ್ಲ. ಯಾಕಂದರೆ ಅಶ್ವಿನಿ ಅಂತ ಹೇಳಿದರೆ ನಾವು ಕುದುರೆ ತಕ್ಕಂತಹ ಮನಸ್ಥಿತಿದವರಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಹಾಗೆ ಹೆಚ್ಚಿನವಾಗಿರ್ತಕ್ಕಂತಹ ಎಲ್ಲ ಥರದ ಒಂದು ಚಟುವಟಿಕೆಯಲ್ಲಿ ಇವರು ಭಾಗಿತ್ವಗಳಾಗಿರ್ತಾರೆ. ಮತ್ತು ಬಹಳ ಅದೃಷ್ಟವಂತರು ಇವರು. ಯಾಕಂತ ಹೇಳಿದ್ರೆ ಅದೃಷ್ಟವಂತರು ಅಂತ ಹೇಳಿದ್ರೆ ಪ್ರಬಲವಾಗಿ ಬಂದು ಎಲ್ಲ ವಿಷಯದಲ್ಲೂ ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಉದ್ಯೋಗ, ಎಜುಕೇಷನ್ನು, ಕೆಲಸ, ಕಾರ್ಯ ಬಹಳಷ್ಟು ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥ ಯೋಗಶೀಲರಾಗಿರ್ತಾರೆ. ಹಾಗೆ ನೋಡಿ, ಇವರಲ್ಲಿ ಇರ್ತಕ್ಕಂಥದ್ದು ನೇರ ನುಡಿ ಮಾತುಗಳು, ಯಾವುದೇ ರೀತಿಯಿಂದ ಕಪಟ ಇಲ್ಲ. ಹಿಂದೊಂದು ಮಾತಾಡುವಂಥದ್ದು, ಮುಂದೊಂದು ಮಾತಾಡುವಂಥದ್ದು, ತಾರತಮ್ಯ, ಭೇದ ಭಾವಗಳಿಲ್ಲ. ಹಾಗೆ ಇವರಲ್ಲಿ ವಿಶೇಷವಾಗಿ ಇರ್ತಕ್ಕಂತಹ ಒಂದು ಕ್ರಿಯಾಶೀಲವಾಗಿರ್ತಕ್ಕಂತಹ ಮನಸ್ಥಿತಿಗಳೆಲ್ಲ ಹೊಂದಿಕೊಂಡಿರೋದ್ರಿಂದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಆಲೋಚನೆ, ಬಹಳ ಎಜುಕೇಷನಲ್ಲಿ ಬಹಳ ಪ್ರಬಲವಾಗಿರ್ತಾರೆ. ಮತ್ತು ಹಣಕಾಸು ವಿಷಯದಲ್ಲಿ ಬಹಳಷ್ಟು ಮುಂದಾಗ್ರತೆಯನ್ನು ಸೂಚಿಸುತ್ತಾರೆ. ಸಂಘ, ಸಂಸ್ಥೆ, ರಾಜಕೀಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಗಣ್ಯ ವ್ಯಕ್ತಿಗಳಾಗ್ತಕ್ಕಂಥದ್ದಾಗಿರ್ತಾರೆ. ಯಾಕಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಅತಿಯಾದ ರಾಜಕೀಯ ವರ್ಗ ಮತ್ತು ಅಧಿಕಾರದ ವರ್ಗ ಮತ್ತು ದೊಡ್ಡ ದೊಡ್ಡ ಮೇಲಧಿಕಾರಿಗಳಾಗ್ತಕ್ಕಂಥದ್ದು ಮತ್ತು ಕ್ರೀಡೆ ಸ್ಪೋರ್ಟ್ಸ್ನಲ್ಲಿ ಭಾಗಿತ್ವಗಳನ್ನು ವಹಿಸ್ತಕ್ಕಂಥದ್ದು. ಯಾಕಂದರೆ ಇವರು ಸ್ಪೋರ್ಟ್ಸ್ನಲ್ಲಿ ಭಾಗಿತ್ವಗಳನ್ನು ವಹಿಸಿದರೆ ಪೂರ್ಣವಾಗಿ ಬಹಳ ಉನ್ನತ ಸ್ಥಾನಗಳಲ್ಲಿ ಇವರು ಸ್ಥಾನಮಾನ ಪದವಿಗಳನ್ನು ಸಿಗುವಂಥದ್ದಿರುತ್ತೆ. ಹಾಗೆ ಸಾಧನೆಗಳನ್ನು ಗೆಲ್ಲುವಂಥ ವ್ಯಕ್ತಿಗಳಾಗಿರ್ತಾರೆ. ಇವರು ಬಹಳ ಕಠಿಣ ಪರಿಶ್ರಮದವರಾಗಿರ್ತಾರೆ. ಮತ್ತು ಎಲ್ಲ ವಿಷಯದಲ್ಲೂ ಬಹಳ ಚತುರರಾಗಿರ್ತಾರೆ. ಮತ್ತು ಇವರು ಬಹಳ ವಿಶೇಷವಾಗಿ ಪ್ರಾಣಿ ಪ್ರಿಯರು ಜಾಸ್ತಿ. ಯಾಕಂತ ಹೇಳಿದ್ರೆ ಬಹಳ ಒಂದು ನಾಯಿಗಳನ್ನು ಸಾಕುವಂಥದ್ದು, ಬೆಕ್ಕುಗಳನ್ನು ಸಾಕುವಂಥದ್ದು, ಮತ್ತು ಹೆಚ್ಚಿನವಾಗಿ ಕೆಲವೊಂದು ಕಾಡಿಗೆಲ್ಲ ಹೋಗಿ ಪ್ರಾಣಿ ಕ್ಷೇತ್ರಗಳನ್ನು ನೋಡ್ತಕ್ಕಂಥದ್ದು, ಮೊಬೈಲ್ಗಳನ್ನೆಲ್ಲ ನೋಡ್ತಕ್ಕಂಥದ್ದು ಬಹಳ ಪ್ರಾಣಿ ಪ್ರಿಯರು. ಹಾಗೆ ದತ್ತುಗಳನ್ನು ತಗೊಳ್ತಕ್ಕಂಥದ್ದು ಇಂಥ ವ್ಯಕ್ತಿಗಳನ್ನು ಆಗಿರ್ತಕ್ಕಂಥದ್ದಾಗಿದೆ. ಆದ್ರೂ ಇವರು ವಿಶೇಷವಾಗಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂತಹ ಎಲ್ಲ ಒಂದು ಚತುರತೆಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ. ಮತ್ತು ಪ್ರಮುಖವಾಗಿ ಬಂದು ನೋಡಿ, ಕಲಾ, ಸಂಗೀತ, ನಾಟ್ಯ ಈ ಥರದಲ್ಲಿ ಬಹಳ ಸಾಧನೆಗೈಯುವಂಥ ವ್ಯಕ್ತಿಗಳನ್ನು ನೋಡ್ಬೋದು ನಾವು. ಯಾಕಂದರೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಹಾಗೆ ಕಲೆಗಳಲ್ಲಾಗಿರ್ಬೋದು, ಮತ್ತು ಸಾಹಿತ್ಯದಲ್ಲಾಗಿರ್ಬೋದು, ಇಂತಹ ಅವರು ಬಹಳ ಪ್ರಮುಖರಾಗಿ ಆಗಿರ್ತಾರೆ. ಮತ್ತು ಇವರು ವಿಶೇಷವಾಗಿ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ, ಸಾರಿಗೆ ಅಂತ ಹೇಳಿದ್ರೆ ಈಗ ಕೆಲವೊಂದು ಡ್ರೈವರು
ಮತ್ತೆ ಈ ತರ ಕಂಡಕ್ಟ್ ಈ ತರಕ್ಕೆಲ್ಲ ಸಂಬಂಧಪಟ್ಟಂತಹ ವ್ಯಕ್ತಿಗಳಲ್ಲಿ ಬಹಳ ಮುಂಜಾಗ್ರತೆಗಳನ್ನು ಹೊಂದಿರತಕ್ಕಂಥದ್ದಾಗಿದ್ದಾರೆ. ಮತ್ತು ಇವ್ರದ್ದು ವೇಗ ಜಾಸ್ತಿ ಇರುತ್ತೆ, ಎಲ್ಲ ವಿಷಯದಲ್ಲಿ ಸಾಮಾನ್ಯವಾಗಿ ನಿಲ್ಲುವಂಥ ವ್ಯಕ್ತಿಗಳಲ್ಲ. ಸಡನ್ ಆಗಿ ಆ ಕಡೆ ಓಡಾಟ ಈ ಕಡೆ ಓಡಾಟ ಎಲ್ಲೋದ್ರೂ ಕೂಡ ಒಂದು ಜಾಗದಲ್ಲಿ ನಿಲ್ಲುತ್ತಿಲ್ಲ. ಆ ಕಾರಣದಿಂದ ಸ್ವಲ್ಪ ಇವರ ಮೇಲೆ ಸ್ವಲ್ಪ ನೀಚವಾದ ಗ್ರಹಗಳ ಕಾಡಾಟಗಳಾಗ್ತಕ್ಕಂಥದ್ದು, ಮತ್ತೆ ಕೆಲವೊಂದು ದೃಷ್ಟಿದೋಷಗಳಿಗೆ ಸುತ್ತಾಗ್ತಕ್ಕಂಥದ್ದು, ಇವರ ಮಾತು ಶೈಲಿಗಳನ್ನು ಎಲ್ಲವೂ ಕೂಡ ಬಹಳ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಮತ್ತು ಹಾಗೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಸಫಲತೆ ಪಡುವಂಥ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದಿಂದ ಸ್ವಲ್ಪ ಅವರಲ್ಲಾಗ್ತಕ್ಕಂಥ ಹಣಕಾಸಿಂದು ವ್ಯವಹಾರದಲ್ಲಿ ಇಂಥದ್ದೇನಾದ್ರೂ ತೊಂದರೆಗಳಾಗ್ತಾ ಇದ್ರೆ, ಮತ್ತು ಅವರ ಮನಸ್ಥಿತಿಗಳು, ಯಾಕಂದರೆ ಕುದುರೆಯೇ ವೇಗದಲ್ಲಿ ಇರತಕ್ಕಂಥದ್ದಾಗಿರ್ತಾರೆ, ಯಾಕಂದರೆ ಎಲ್ಲ ವಿಷಯದಲ್ಲೂ ಕೂಡ ಎಲ್ಲ ಆತ್ಮವಿಶ್ವಾಸದಲ್ಲೂ ಕೂಡ ಆತುರ ಬುದ್ಧಿ, ಆತುರವಾದ ವೇಗ, ಆತುರವಾದ ಒಂದು ವ್ಯವಸ್ಥೆಗಳಿಂದ ಬಹಳಷ್ಟು ತೊಂದರೆಗಳಾಗುವಂಥದ್ದಿರುತ್ತೆ. ಆ ಕಾರಣದಿಂದ ಇವರಿಗೆ ಸಣ್ಣ ಪರಿಹಾರಗಳೇನಂತ ಹೇಳಿದ್ರೆ, ಸಂಪೂರ್ಣವಾಗಿ ಏನಿದೆ ಇವರು ಒಂದು ಅಶ್ವ ಅಂತ ಹೇಳಿದ್ರೆ ಕುದುರೆ ಓಡುವಂಥದ್ದು, 5 ಕುದುರೆ ಓಡುವಂತಹ ಒಂದು ಫೋಟೋವನ್ನು ತೆಗೆದುಕೊಂಡು ಅದರಲ್ಲಿ ಇವರ ಪರ್ಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲ ವ್ಯವಹಾರದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲವಾಯ್ತು ಅಂತ ಹೇಳಿದ್ರೆ ಮೂಲವಾಗಿ ಅವರ ತಲೆದಿ ಮನೇಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲವಾಯ್ತು ಅಂತ ಹೇಳಿದ್ರೆ ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಆಗೋದ್ರಿಂದ ಸಾಕಷ್ಟು ಸಮೃದ್ಧಿಗಳಾಗುವಂಥದ್ದಾಗುತ್ತೆ. ಆ ಕಾರಣದಿಂದ ಈ ಅಶ್ವಿನ್ ನಕ್ಷತ್ರದವರು ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ಖಂಡಿತವಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ನಮ್ಮ ಅಥರ್ವಣ ವೇದಿಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಕನಿಷ್ಠ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ. ತತ್ತಿಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರುಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.